ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎಸ್ ಎ ಟಿ ಎಸ್ ಸ್ಯಾಡ್ ಸಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ ಆತ್ಮೀಯ ಶಿಕ್ಷಕ ಬಂಧುಗಳೇ ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಯು ಡಿ ಎಸ್ ಪ್ಲಸ್ ಎಮ್ ಎಚ್ ಆರ್ನ ಎಮ್ ಎಚ್ ಆರ್ ಡಿ ಯು ಡಿ ಎಸ್ ಪ್ಲಸ್ನ ಮುಂದುವರಿದ ಭಾಗವಾದ ಸೆಕ್ಷನ್ ಐದರ ತನಕ ಆಗಿತ್ತು ಸೊ ಮುಂದಿನ ಒಂದು ಸೆಕ್ಷನ್ಗಳ ಬಗ್ಗೆ ಇವತ್ತಿನ ಒಂದು ವೀಡಿಯೋದಲ್ಲ ನಿಮಗೆ ತಿಳಿಸಿಕೊಡ್ತೇನೆ ಬನ್ನಿ ವೀಡಿಯೋ ಶುರು ಮಾಡೋಣ ಶುರು ಮಾಡುವ ಮೊದಲು ನೀವೇನಾದ್ರೆ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸ್ಯಾಟ್ಸ್ ಎಂ ಡಿ ಎಮ್ ನಿಷ್ಠಾ ದೀಕ್ಷಾ ಹೀಗೆ ಸ್ಕೂಲ್ ರಿಲೇಟೆಡ್ ಆಲ್ ಆನ್ಲೈನ್ ಹೆಲ್ಪಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಹೊಸ ಅಪ್ಡೇಟ್ಸನ್ನು ಪಡಿತಾಯಿ ಸೊ ಬನ್ನಿ ವಿಡಿಯೋ ಶುರು ಮಾಡೋಣ ಓಕೆ ಮೊದಲಿಗೆ ನಾವು ಯು ಡಿ ಸ್ಪೆಸಿ ಲಾಗಿನ್ ಆಗಬೇಕು ಲಾಗಿನ್ ಆದ ತಕ್ಷಣ ಕ್ಲಿಕ್ ಇರ್ ಟು ಓಪನ್ ಡಿ ಸಿ ಎಫ್ ಟು ಫಿಲ್ ಅಂತ ಅಂತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇನ್ ಈ ರೀತಿ ಒಂದು ಇಂಪಾರ್ಟೆಂಟ್ ನೋಟ್ಸ್ ಬರುತ್ತೆ ಸೊ ಅದನ್ನು ಓಕೆ ಮಾಡ್ಕೊಳ್ಳಿ ಓಕೆ ಮಾಡಿದ್ಮೇಲೆ ಹಾಗೇ ಸ್ಕ್ರಾಲ್ ಮಾಡ್ತಾ ಬನ್ನಿ ನೋಡಿ ಸ್ಟೇಟಸ್ ನಾಟ್ ಸರ್ಟಿಫೈಡ್ ಅಂತ ಇದೆ ಓವರ್ ಆಲ್ ಸ್ಟೇಟಸ್ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಇದೆ ಸೊ ಇನ್ನೂ ಕೆಲವು ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕಾಗಿದೆ ಸೊ ಇಲ್ಲಿ ತನಕ ಮಾಡಿದ ಕೆಲವು ಇದ್ರ ಬಗ್ಗೆ ಅಲ್ಲಿ ಸಾಕಷ್ಟು ಒಂದು ನಾಲ್ಕೈದು ವೀಡಿಯೋಗಳನ್ನು ಮಾಡಿದ್ದೇನೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವು ಹೋಗಿ ಅವನ್ನ ವಾಚ್ ಮಾಡ್ಬೋದು ಸೊ ಈಗ ಸೆಕ್ಷನ್ಸ್ ಐದು ತನಕ ನಾನು ಮಾಡಿದ್ದೇನೆ ಈಗ ಸೆಕ್ಷನ್ ಆರು ಆ್ಯನ್ಯಲ್ ಎಕ್ಸಾಮಿನೇಷನ್ ರಿಸಲ್ಟ್ ಸೊ ಇದರ ಬಗ್ಗೆ ಮಾಹಿತಿಯ ಮಾಹಿತಿನ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಕೊಡ್ತೇನೆ ಸೊ ಬನ್ನಿ ವೀಡಿಯೋ ಶುರು ಮಾಡೋಣ ನೋಡಿ ಈಗ ಸೆಕ್ಷನ್ ಆರರಲ್ಲಿ ಒಂದು ಒಂದು ಪಾಯಿಂಟ್ ಬರುತ್ತೆ ಆನ್ಯುವಲ್ ಎಕ್ಸಾಮಿನೇಷನ್ ರಿಸಲ್ಟ್ ಇನ್ ಪ್ರೀವಿಯಸ್ ಅಕಾಡೆಮಿಕ್ ಇಯರ್ ಅಂದರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಮೂರನೇ ಕ್ಲಾಸ್ ಐದನೇ ಕ್ಲಾಸ್ ಎಂಟನೇ ತರಗತಿಯ ಒಂದು ರಿಸಲ್ಟ್ ಮಕ್ಕಳ ಸಂಖ್ಯೆಯನ್ನು ಕೆಟಗರಿ ವಾರ ನಾವು ಎಂಟ್ರಿ ಮಾಡಬೇಕು ಯಾವ ರೀತಿ ಅಂತ ಈಗ ನೋಡೋಣ ಈಗ ಆನ್ಯುಯಲ್ ಎಕ್ಸಾಮಿನೇಷನ್ ರಿಸಲ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ತಾನೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ನೆಕ್ಸ್ಟ್ ಈ ರೀತಿ ಒಂದು ಎಂಟರ್ಫೇಸ್ ಓಪನ್ ಆಗುತ್ತೆ ನೋಡ್ಬೋದು ಆನ್ಯುಯಲ್ ಎಕ್ಸಾಮಿನೇಷನ್ ರಿಸಲ್ಟ್ ಇನ್ ಪ್ರೀವಿಯಸ್ ಅಕಾಡೆಮಿಕ್ ಇಯರ್ ಟು ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಟ್ವೆಂಟಿ ಒನ್ ಫಾರ್ ಗ್ರೇಡ್ ತ್ರೀ ಫೈವ್ ಏಯ್ಟ್ ಅಂತ ಇದೆ ಸೊ ಎಲ್ ಪಿ ಎಸ್ ಆದರೆ ಮೂರು ಮತ್ತು ಐದನೇ ತರಗತಿಗೆ ಬರುತ್ತೆ ಎಚ್ ಪಿ ಎಸ್ ವಿತ್ ಏಯ್ಟ್ ಏಟ್ ಸ್ಟ್ಯಾಂಡರ್ಡ್ ಇದ್ದರೆ ಮೂರು ಐದು ಎಂಟನೇ ತರಗತಿಗೆ ನಾವು ಜನರಲ್ ಎಸ್ ಸಿ ಎಸ್ ಟಿ ಒ ಬಿ ಸಿ ಟೋಟಲ್ ಈ ರೀತಿ ನಾವು ಮಕ್ಕಳ ಒಂದು ರಿಸಲ್ಟ್ ಫ ಇದನ್ನು ಎಂಟ್ರಿ ಮಾಡಬೇಕಾಗುತ್ತೆ ಇದರಲ್ಲಿ ನೋಡಿ ಇಲ್ಲಿ ಕ್ಲಾಸ್ ಅಂತ ಇದೆ ಮೂರು ಅಂತ ಇದೆ ಅದ್ರ ಮುಂದೆ ಅಪಿಯರ್ಡ್ ಅಂತ ಇದೆ ಅಂದರೆ ಮೂರನೇ ತರಗತಿಯಲ್ಲಿ ಎಷ್ಟು ಮಕ್ಕಳು ಅಪಿಯರ್ಡ್ ಆಗಿದ್ರು ನೆಕ್ಸ್ಟ್ ಮೂರನೇ ತರಗತಿ ಪಾಸ್ ಅಂತ ಇದೆ ಅಪಿಯರ್ಡ ಮಕ್ಕಳಲ್ಲಿ ಎಷ್ಟು ಮಕ್ಕಳು ಪಾಸಾಗಿದ್ದರು ಅಂತ ಅದೇ ರೀತಿ ಅಪಿಯರ್ಡ್ ಐದನೇ ತರಗತಿ ಎಷ್ಟು ಅಪಿಯರ್ಡ್ ಇದ್ದರೂ ಎಷ್ಟು ಪಾಸ್ವರ್ಡ್ ಅಂತ ಇದೆ ಸೊ ನಮ್ಮದು ಎಲ್ ಪಿ ಎಸ್ ಆಗಿರೋದ್ರಿಂದ ಮೂರು ಮತ್ತು ಐದು ಅಷ್ಟೇ ಇದೆ ಒಂದು ವೇಳೆ ನಿಮ್ಮ ಶಾಲೆಯಲ್ಲಿ ಎಂಟು ಇದ್ದರೆ ಆ ಎಂಟು ಕೂಡ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಅದನ್ನು ನಾವಿಲ್ಲಿ ಜನರಲ್ ಎಷ್ಟು ಎಸ್ ಸಿ ಎಷ್ಟು ಎಸ್ ಟಿ ಒ ಬಿ ಸಿ ನಾವು ಮಕ್ಕಳ ಸಂಖ್ಯೆಯನ್ನು ಬಾಯ್ಸ್ ಗರ್ಲ್ಸ್ ಟ್ರಾನ್ಸ್ಜೆಂಡರ್ ಹೀಗೆ ಲಿಂಗವಾಗ ನಾವು ಮಕ್ಕಳ ಸಂಖ್ಯೆಯನ್ನು ಇಲ್ಲಿ ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಿಬಿಟ್ಟು ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸೊ ಮಕ್ಕಳ ಮಾಹಿತಿಯನ್ನು ಕ್ಯಾಟಗರಿ ವಾರ ಎಂಟ್ರಿ ಮಾಡಿದರೆ ಇಲ್ಲಿ ಟೋಟಲ್ ಆಟೋಮೆಟಿಕ್ಕಾಗಿ ತೊಗೊಳುತ್ತೆ ತೊಗೊಂಡಾದ ಮೇಲೆ ಇಲ್ಲಿ ಸೇವ್ ಆನ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಆನ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಪ್ರೀವಿಯಸ್ ಪೇಜ್ ಸೇವ್ ಸಕ್ಸಸ್ಫುಲ್ ಅಂತ ಬಂತು ಈಗ ನೆಕ್ಸ್ಟ್ ಫರೋಣ ಏಯ್ಟ್ ಪಾಯಿಂಟ್ ಒನ್ಗೆ ಗ್ರ್ಯಾಂಟ್ ಸೊ ಅನುದಾನಗಳ ಬಗ್ಗೆ ಇದೆ ಇದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ನಿಮ್ಮ ಶಾಲೆಗೆ ಬಂದ ಅನುದಾನ ನೆನಪಿರಲಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಲ್ಲಿ ನಿಮ್ಮ ಶಾಲೆಗೆ ಎಷ್ಟು ಅನುದಾನ ಬಂದಿತ್ತು ಆ ಒಂದು ಮಾಹಿತಿಯನ್ನು ಇಲ್ಲಿ ಹಾಕಬೇಕು ಆ ಕಾಂಪೋಸಿಟ್ ಗ್ರ್ಯಾಂಟು ಲೈಬ್ರರಿ ಗ್ರ್ಯಾಂಟು ಗ್ರ್ಯಾಂಟ್ ಫಾರ್ ಮೇಜರ್ ರಿಪೇರಿ ಗ್ರ್ಯಾಂಡ್ ಫಾರ್ ಸ್ಪೋರ್ಟ್ಸ್ ಆ್ಯಂಡ್ ಫಿಸಿಕಲ್ ಎಜುಕೇಷನ್ನು ಒಟ್ಟು ಈ ರೀತಿ ಯಾವುದಕ್ಕೆ ಅನುದಾನ ಬಂದಿತ್ತು ಅದು ಎಷ್ಟು ಖರ್ಚಾಯಿತು ಅನ್ನೋ ಮಾಹಿತಿಯನ್ನು ನೀವು ಹಾಕಬೇಕು ಈ ಕ ಈ ಕಡೆ ನೆಕ್ಸ್ಟು ಏನಿದೆ ಫೈನಾನ್ಷಿಯಲ್ ಅಸಿಸ್ಟೆಂಟ್ ರಿಸೂಡ್ ಬೈ ಸ್ಕೂಲ್ ಅಂತ ಇದೆ ಅಂದರೆ ಆರ್ಥಿಕ ಸಹಾಯವನ್ನು ನೀವೇನಾದರೂ ಪಡೆದಿದ್ದರೆ ನಾನು ಎನ್ ಜಿ ಓಸ್ ಏನಾದ್ರಿಂದ ಪಡೆದಿದ್ದರೆ ಎಸ್ ಅಂತ ಹಾಕಿ ಎಸ್ ಹಾಕಿ ಅವ್ರ ನೋ ಅವ್ರ ನೇಮನ್ನು ಹಾಕಿ ಎಷ್ಟು ಅಮೌಂಟ್ ಕೊಟ್ರಂತ ಹಾಕಬೇಕಾಗುತ್ತೆ ಪಬ್ಲಿಕ್ ಸೆಕ್ಟರಿಂದ ನೀವೇನಾದರೂ ಅಮೌಂಟನ್ನು ಪಡೆದಿದ್ದರೆ ಕಮ್ಯುನಿಟಿಯಿಂದ ಅಮೌಂಟನ್ನು ಪಡೆದಿದ್ದರೆ ಅದರ್ಸ್ ಒಟ್ಟು ಫೈನಾನ್ಷಿಯಲ್ ಅಸಿಸ್ಟೆಂಟ್ ನೀವೇನಾದರೂ ಬೇರೆ ಕಡೆಯಿಂದ ಪಡೆದಿದ್ರೆ ಎಸ್ ಅಂತ ಹಾಕಬೇಕು ಅವ್ರ ಹೆಸರು ಹಾಕಬೇಕು ಅವ್ರು ಕೊಟ್ಟ ಅಮೌಂಟನ್ನು ಹಾಕಬೇಕು ಇಲ್ಲಿ ವೆದರ್ ಸ್ಕೂಲ್ ಮೇಂಟೈನ್ ಇನ್ವೆಂಟರಿ ರಿಜಿಸ್ಟರ್ ಫಾರ್ ಫಾಲೋಯಿಂಗ್ ಅಂತ ಇದೆ ಐ ಸಿ ಟಿ ಐಟಮ್ಸ್ ಅದಕ್ಕೆ ನೀವೇನಾದರೂ ಒಂದು ರಿಜಿಸ್ಟರ್ ಮೇಂಟೈನ್ ಮಾಡಿದರೆ ದಾಸ್ತಾನು ಊಹಿಯನ್ನು ಎಸ್ ಅಂತ ಕೊಡಿ ಇಲ್ಲಾಂದರೆ ನೋ ಅಂತ ಕೊಡಿ ಆ ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ಗೆ ನೀವೇನಾದರೂ ರಿಜಿಸ್ಟರ್ ಮೇಂಟೈನ್ ಮಾಡಿದರೆ ಎಸ್ ಅಂತ ಕೊಡಿ ಇಲ್ಲಾಂದ್ರೆ ನೋ ಅಂತ ಕೊಡಿ ಲೈಬ್ರರಿ ಬುಕ್ಸ್ಗೆ ನೀವು ರಿಜಿಸ್ಟರ್ ಮೇಂಟೈನ್ ಮಾಡಿದರೆ ಎಸ್ ಅಂತ ಕೊಡಿ ನೋವು ಅಂತ ಕೊಡಿ ಸೊ ನೋ ಅಂತ ಕೊಟ್ಟು ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸೊ ಎಲ್ಲ ಮಾಹಿತಿಯನ್ನು ನೀವೇನು ಮಾಡಿ ಒಂದು ಸಾರಿ ಎಂಟ್ರಿ ಮಾಡಿದ ಮೇಲೆ ಚೆಕ್ ಮಾಡಿಕೊಳ್ಳಿ ಚೆಕ್ ಮಾಡಿಕೊಂಡು ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಪ್ರೀವಿಯಸ್ ಪೇಜ್ ಸೇವ್ ಸಕ್ಸಸ್ಫುಲ್ ಅಂತ ಬಂತು ಈಗ ನೆಕ್ಸ್ಟ್ ನೋಡೋಣ ಟೆನ್ ಪಾಯಿಂಟ್ ಒನ್ ಪಿ ಜಿ ಎ ಇಂಡಿಕೇಟರ್ ಸ್ಟೇಟ್ ಅಂತ ಸೊ ನೋಡಿ ಇದೆಲ್ಲ ಮಾಹಿತಿ ನೀವೇನು ಸ್ಯಾರ್ಸ್ ಯು ಡೇಸಲ್ಲಿ ಸರಿಯಾಗಿ ಅಪ್ಡೇಟ್ ಮಾಡಿದರೆ ಅದೇ ಮಾಹಿತಿ ಯಥಾವತ್ತಾಗಿ ಇಲ್ಲಿ ಬಂದಿರುತ್ತೆ ನೀವು ಜಸ್ಟ್ ಚೆಕ್ ಮಾಡಿ ನೀವು ಮಾಹಿತಿಯನ್ನು ಕಂಪ್ಲೀಟ್ ಮಾಡಬಹುದು ನೆಕ್ಸ್ಟ್ ಇಲ್ಲಿ ಕೆಲವು ಟೆನ್ ಪಾಯಿಂಟ್ ಟೂನಲ್ಲಿ ಕೆಲವು ಮಾಹಿತಿಯನ್ನು ಸೇರಿಸಿದ್ದಾರೆ ಇಸ್ ದ ಸ್ಕೂಲ್ ಸರ್ಟಿಫೈಡ್ ಆ್ಯಸ್ ಎ ಫಿಟ್ ಇಂಡಿಯಾ ಸ್ಕೂಲ್ ಅಂತ ಇದೆ ಫಿಟ್ ಇಂಡಿಯಾ ಒಂದು ಸಾಫ್ಟ್ವೇರಲ್ಲಿ ನಿಮ್ಮ ಶಾಲೆಯನ್ನು ರಿಜಿ ಸರ್ಟಿಫೈಡಿಂದ ಸರ್ಟಿಫೈಡ್ ಆಗಿದೆ ಅಂತ ಹಾಗಿದ್ರೆ ಎಸ್ ಕೊಡಿ ಇಲ್ಲ ಅಂದರೆ ನೋ ಅಂತ ಕೊಡಿ ಇಸ್ ದ ಸ್ಕೂಲ್ ಪ್ರೊವೈಡಿಂಗ್ ಒಲಾಸ್ಟಿಕ್ ರಿಪೋರ್ಟ್ ಕಾರ್ಡ್ ಫಾರ್ ಎವ್ರಿ ಲರ್ನರ್ ಪಾಸ್ಡ್ ಆನ್ ಫೀಡ್ ಸೆಲ್ಫ್ ಟೀಚರ್ ಅಸೆಸ್ಮೆಂಟ್ ಅಂತ ಇದೆ ಸೊ ನೀವು ಒಲಾಸ್ಟಿಕ್ ರಿಪೋರ್ಟ್ ಕಾರ್ಡನ್ನು ಮಕ್ಕಳಿಗೆ ಕೊಡ್ತೀರ ಅಂತ ಇದೆ ಕೊಟ್ಟರೆ ಎಸ್ ಕೊಡಿ ಇಲ್ಲಾಂದರೆ ನೋ ಅಂತ ಕೊಡಿ ಈಸ್ ದ ಯುವರ್ ಸ್ಕೂಲ್ ಎಕ್ಸಾಂಪಲರ್ ಸ್ಕೂಲ್ ಅಂದರೆ ನಿಮ್ಮ ಒಂದು ಶಾಲೆ ಮಾದರಿ ಶಾಲೆಯಾ ಅಂತ ಇದೆ ಸೊ ಇದ್ರೆ ಎಷ್ಟು ಅಂತ ಕೊಡಿ ಇಲ್ಲ ಅಂದರೆ ಅಂತ ಕೊಡಿ ಸೊ ನೆಕ್ಸ್ಟ್ ಬಂದುಬಿಟ್ಟು ವೆದರ್ ದ ಸ್ಕೂಲ್ ಆ್ಯಸ್ ಇನ್ ಪ್ಲೇಸ್ ಟು ಆಲ್ಮೋಸ್ಟ್ ಇವೆಲ್ಲ ಆಲ್ರೆಡಿ ಎಂಟ್ರಿ ಆಗಿದೆ ಯಾವ್ಯಾವ ಎಂಟ್ರಿ ಆಗಿಲ್ಲ ಅವನ್ನ ಮಾತ್ರ ನೀವು ಸ್ಟೇಟ್ ಎಸ್ ಎಸ್ ಸಿ ಎ ಸೆಲ್ಫ್ ಸರ್ಟಿಫಿಕೇಷನ್ ಅಂತ ಇದೆ ಎಸ್ 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 ಸೆಲ್ಫ್ ಸರ್ಟಿಫಿಕೇಷನ್ ಏನಾದರೂ ಪಡೆದಿದ್ದರೆ ನೀವು ಎಷ್ಟು ಅಂತ ಕೊಡಿ ಇಲ್ಲ ನೋ ಅಂತ ಕೊಡಿ ನಿಮ್ಗೆ ಗೊತ್ತಿಲ್ಲ ಅಂದ್ರೂ ಕೂಡ ನೋ ಅಂತ ಕೊಡಿ ಸೊ ಗೊತ್ತಿಲ್ಲದ ಮಾಹಿತಿಯನ್ನು ನಾವು ತಪ್ಪಾಗಬಾರ್ದು ವೆದರ್ ದ ಸ್ಕೂಲ್ ಡಯಸ್ಟರ್ ಇದು ಆಲ್ರೆಡಿ ಬಂದಿದೆ ಎಲ್ಲ ಮಾಹಿತಿ ನೋಡಿ ಯಾವ ಮಾಹಿತಿ ಇಲ್ವಾ ಇಲ್ಲಿ ಆ ಮಾಹಿತಿಯನ್ನು ನಾವು ಇಲ್ಲಿ ಎಂಟ್ರಿ ಮಾಡಬೇಕಷ್ಟೇ ಯಾಕಂದರೆ ನಾವು ಡಿ ಯು ಡಿ ಎಸ್ ಎಂಟ್ರಿ ಮಾಡಿರ್ತೇವೆ ಅದೇ ಮಾಹಿತಿ ಇಲ್ಲಿ ಬಂದಿರುತ್ತೆ ಫ್ರೀಕ್ವೆನ್ಸಿ ಆಫ್ ಸೇಫ್ಟಿ ಆ್ಯಂಡ್ ಸೆಕ್ಯುರಿಟಿ ಆಡಿಟ್ ಆಫ್ ಸ್ಕೂಲ್ ಫಾರ್ ಎಂಜೂರಿಂಗ್ ಚೈಲ್ಡ್ಸ್ ಅಂದರೆ ಶಾಲೆಯ ಒಂದು ಆ್ಯಡಿಟ್ ಸೇಫ್ಟಿ ಆ್ಯಂಡ್ ಸೆಕ್ಯುರಿಟಿ ಆಡಿಟನ್ನು ಯಾ ಎಷ್ಟು ದಿನಕ್ಕೊಮ್ಮೆ ಮಾಡ್ತೀರಾ ಅಂತ ಇದೆ ಸೊ ನೀವು ಎಷ್ಟು ದಿನಕ್ಕೊಮ್ಮೆ ಮಾಡ್ತಿರ್ತೀರಿ ಆ ಒಂದು ಮಾಹಿತಿಯನ್ನು ನೀವು ಇಲ್ಲಿ ಹಾಕಿ ಸೊ ಹಾಕಿ ನೆಕ್ಸ್ಟು ಸೆಕ್ಷನ್ ಹನ್ನೆರಡಿಗೆ ಬರೋಣ ಟೋಟಲ್ ನಂಬರ್ ಆಫ್ ಗಿಫ್ಟೆಡ್ ಚಿಲ್ಡ್ರನ್ ಐಡೆಂಟಿಫೈಡ್ ಇನ್ ದ ಸ್ಕೂಲ್ ಅಂತ ಇದೆ ಗಿಫ್ಟೆಡ್ ಚಿಲ್ಡ್ರನ್ ಏನಾದರೂ ನಿಮ್ಮ ಶಾಲೆಯಲ್ಲಿದ್ದರೆ ಆ ನಂಬರ್ಸನ್ನು ಹಾಕಬೇಕಾಗುತ್ತೆ ನಂಬರ್ ಆಫ್ ಗಿಫ್ಟೆಡ್ ಚಿಲ್ಡ್ರನ್ ಪ್ರೊವೈಡ್ ಮೆಂಟರ್ಸ್ ಪ್ರೊವೈಡ್ ಗಿಫ್ಟೆಡ್ ಚಿಲ್ಡ್ರನ್ ಅಂದರೆ ವಿಶೇಷ ಸಾಧನೆ ಮಾಡ್ತಕ್ಕಂಥ ಮಕ್ಕಳ ಒಂದು ಮಾಹಿತಿ ಇದು ಓಕೆನಾ ನಂಬರ್ ಆಫ್ ಗಿಫ್ಟೆಡ್ ಚಿಲ್ಡ್ರನ್ ಹೂ ಪಾರ್ಟಿಸಿಪೇಟೆಡ್ ಇನ್ ಆ ನ್ಯಾಚುರಲ್ಸ್ ಕ್ಯಾಂಪ್ ಅಂತ ಇದೆ ಸ್ಟೇಟ್ ಲೆವೆಲಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಯಾವುದಾದ್ರು ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ರೆ ಆ ಸಂಖ್ಯೆಯನ್ನು ಹಾಕಿ ನಂಬರ್ ಆಫ್ ಚಿಲ್ಡ್ರನ್ ಅಪಿಯರ್ಡ್ ಇನ್ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಅಂತ ಸೊ ಈ ಮಾಹಿತಿಯನ್ನು ಹಾಕಿಬಿಟ್ಟು ಸೇವ್ ಅಂತ ಕೊಡಿ ಇದು ಲಾಸ್ಟು ಮುಗೀತು ಇಲ್ಲಿಗೆ ಸೇವ್ ಮೇಲೆ ಕ್ಲಿಕ್ ಮಾಡಿದರೆ ಆ ಒಂದು ಪಿ ಜೆ ಇಂಡಿಕೇಟರ್ ಇವೆಲ್ಲ ಮಾಹಿತಿ ಸಕ್ಸಸ್ಫುಲಿ ಸೇವ್ ಆಯಿತು ಸೊ ಇದಿಷ್ಟು ಎಲ್ಲ ಮಾಹಿತಿಗಳು ಏನಾಗಿದ್ದಾವೆ ಸೇವ್ ಆಗಿದ್ದಾವೆ ಸೊ ಈಗ ಹಾಗೆ ಸ್ಕ್ರಾಲ್ ಮಾಡ್ತಾ ಬನ್ನಿ ಸ್ಕ್ರಾಲ್ ಮಾಡ್ತಾ ಇಲ್ಲಿ ಗೋ ಟು ಡ್ಯಾಶ್ ಬೋರ್ಡ್ ಅಂತ ಇದೆ ಇಲ್ಲಿಗೆ ಮುಗೀತು ಎಲ್ಲ ಸೆಕ್ಷನ್ಗಳು ಮುಗಿದಿದ್ದಾವೆ ನೋಡ್ಬೋದು ಸ್ಟೇಟಸ್ಸು ನಾಟ್ ಸರ್ಟಿಫೈಡ್ ಇನ್ನೂ ಸರ್ಟಿಫೈಟ್ ಮಾಡಿಲ್ಲ ಓವರ್ ಆಲ್ ಕಂಪ್ಲೀಟೆಡ್ ಆಲ್ ಫಾರಮ್ ಅಂತ ಇದೆ ಏನ ಅಂದರೆ ಎಲ್ಲ ಫಾರಮ್ಗಳು ನಾವು ತುಂಬಿದ್ದೇವೆ ನೋಡ್ಬೋದು ಎಲ್ಲ ಕಂಪ್ಲೀಟೆಡ್ ಕಂಪ್ಲೀಟೆಡ್ ಅಂತ ಬರ್ತಾ ಇದೆ ಓಕೆನಾ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಡೌನ್ಲೋಡ್ ಅಂತ ಇದೆ ಡಿಟೈಲ್ ರಿಪೋರ್ಟ್ ಕಾರ್ಡ್ ಡಿ ಆರ್ ಸಿ ಅಂತ ಇದೆ ಫಿಲ್ಡ್ ಅಂದರೆ ನಾವು ಏನು ಇಷ್ಟ ತಕ್ಕ ಮಾಹಿತಿ ಫಿಲ್ ಮಾಡಿದ್ವಲ್ಲ ಆ ಎಲ್ಲ ಮಾಹಿತಿಯ ಒಂದು ಫಾರ್ಮೇಟು ಫಿಲ್ಡ್ ಫಾರ್ಮೇಟು ಬಂದಿರುತ್ತೆ ನಾವು ಅದನ್ನ ನಾವು ಡೌನ್ಲೋಡ್ ಮಾಡ್ಕೋಬೇಕು ಆಮೇಲೆ ಸ್ಕೂಲ್ ರಿಪೋರ್ಟ್ ಕಾರ್ಡು ಜಸ್ಟ್ ಇದು ಸ್ಕೂಲ್ ರಿಪೋರ್ಟ್ ಕಾರ್ಡು ಮೇನ್ ಇಂಪಾರ್ಟೆಂಟ್ ಏನಿದೆಯೋ ಮಕ್ಕಳು ಸ್ಟ್ರೆಂತು ಶಾಲೆಯ ಒಂದಿಷ್ಟು ಮೇನ್ ಕಾ ಇಂಪಾರ್ಟೆಂಟ್ ಮಾತ್ರ ಇಲ್ಲಿ ಸ್ಕೂಲ್ ರಿಪೋರ್ಟ್ ಕಾರ್ಡಲ್ಲಿ ಇರುತ್ತೆ ಡೀಟೇಲ್ಸ್ ಬೇಕಂದ್ರೆ ನಾವು ಇಷ್ಟೋ ತನಕ ತುಂಬಿದ್ದು ಎಲ್ಲ ಮಾಹಿತಿ ಬೇಕೆಂದರೆ ಸುಮಾರು ಒಂದು ಇಪ್ಪತ್ತೈದು ಇಪ್ಪತ್ತ ಮೂವತ್ತು ಪೇಜ್ ಇರುತ್ತೆ ಸೊ ಈ ಎಲ್ಲ ಮಾಹಿತಿ ನಿಮಗೆ ಬೇಕೆಂದರೆ ಡೀಟೇಲ್ ರಿಪೋರ್ಟ್ ಕಾರ್ಡನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು ನೋಡಿ ಇಲ್ಲಿ ನೋಟ್ ಇದೆ ಡಿಟೈಲ್ ರಿಪೋರ್ಟ್ ಕಾರ್ಡ್ ಸ್ಕೂಲ್ ರಿಪೋರ್ಟ್ ಕಾರ್ಡ್ ಕೆನ್ ಬಿ ಡೌನ್ಲೋಡೆಡ್ ಒನ್ಸ್ ಇನ್ ಎವೆರಿ ಅಯರ್ ಇದನ್ನು ಯಾವಾಗ ಬೇಕೋ ಅವಾಗ ಡೌನ್ಲೋಡ್ ಮಾಡಕ್ಕೆ ಬರೋದ ಪ್ರತಿ ಗಂಟೆಗೆ ಒಂದು ಸಾರಿ ಮಾತ್ರ ಅದನ್ನು ಡೌನ್ಲೋಡ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಓಕೆನಾ ಸೊ ನೀವೇನು ಮಾಡಬೇಕು ಫಸ್ಟು ಎಲ್ಲ ಮಾಹಿತಿಯನ್ನು ಕಂಪ್ಲೀಟೆಡ್ ಮಾಡಬೇಕು ಎಲ್ಲ ಫಾರಮ್ಸನ್ನು ಕಂಪ್ಲೀಟೆಡ್ ಮಾಡಬೇಕು ನೆಕ್ಸ್ಟು ಈ ಡೀಟೇಲ್ ರಿಪೋರ್ಟ್ ಕಾರ್ಡನ್ನು ಡೌನ್ಲೋಡ್ ಮಾಡಬೇಕು ಡೌನ್ಲೋಡ್ ಮಾಡಿ ಅದರಲ್ಲಿ ನೀವು ಇಷ್ಟು ತನಕ ಎಂಟ್ರಿ ಮಾಡಿರಲ್ವ ಆ ಎಲ್ಲ ಮಾಹಿತಿ ಫಿಲ್ಡ್ ಬಂದಿರುತ್ತೆ ಸೊ ನೀವು ಆ ಮಾಹಿತಿಯನ್ನು ಚೆಕ್ ಮಾಡ್ಕೊಳ್ಳಿ ಒಂದು ಸಾರಿ ಚೆಕ್ ಮಾಡಿಕೊಂಡು ನೀವು ಇನ್ನೂ ಏನಾದರೂ ಕರೆಕ್ಷನ್ಸ್ ಮಾಡೋದಿದ್ದರೆ ಯಾವ ಒಂದು ಫಾರ್ಮಲ್ಲಿ ನೀವು ಕರೆಕ್ಷನ್ ಮಾಡಬೇಕು ಆ ಫಾರ್ಮಲ್ಲಿ ಕರೆಕ್ಷನ್ ಮಾಡೋದಕ್ಕೆ ಇನ್ನೂ ಅವಕಾಶ ಇರುತ್ತೆ ಸೊ ನೀವು ಕರೆಕ್ಷನ್ ಮಾಡಿ ಆದಮೇಲೆ ಎಲ್ಲ ಮಾಹಿತಿ ಸರ್ಟಿಫಿ ಕರೆಕ್ಟಾಗಿದೆ ಅಂದರೆ ನೀವೇನು ಮಾಡಬೇಕಾಗುತ್ತೆ ಕಂಪೇರ್ಜನ್ ನಾನು ಸರ್ಟಿಫೈಡ್ ಡಾಟಾ ಮಾಡಬೇಕಾಗಿರುತ್ತೆ ಸೊ ಈ ಒಂದು ಆಪ್ಷನ್ ಇನ್ನೂ ಎನೇಬಲ್ ಆಗಿಲ್ಲ ಆದಮೇಲೆ ಅದು ಯಾವ ರೀತಿ ಮಾಡಬೇಕಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತಾನೆ ಸೊ ಅದಕ್ಕೂ ಮುಂಚೆ ನೀವು ಕಂಪ್ಲೀಟೆಡ್ ಮಾಡಿ ಕಂಪ್ಲೀಟೆಡ್ ಮಾಡಿ ಈ ಡೀಟೇಲ್ ರಿಪೋರ್ಟ್ ಕಾರ್ಡನ್ನು ಡೌನ್ಲೋಡ್ ಮಾಡಿಕೊಂಡು ಮಾಹಿತಿಯನ್ನು ವೆರಿಫಿಕೇಶನ್ ಮಾಡಿಕೊಂಡು ಇಟ್ಕೊಳ್ಳಿ ಎಲ್ಲ ಸರಿ ಆದಮೇಲೆ ಸರ್ಟಿಫೈಡ್ ಡಾಟಾವನ್ನು ಮಾಡೋಣ ಸೊ ಇದಿಷ್ಟು ಎಮ್ ಎಚ್ ಆರ್ಡ್ ಯು ಡಿ ಎಸ್ ಪ್ಲಸ್ಗೆ ಸಂಬಂಧಪಟ್ಟ ಇವತ್ತಿನ ಅಪ್ಡೇಟ್ಸ್ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡು ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು